ಆತ್ಮೀಯ ಸ್ಪರ್ಧಾ ಮಿತ್ರದೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂಥ ಅತಿ ಸಂಭವನೀಯ ಪ್ರಶ್ನೋತ್ತರಗಳಾಗಿವೆ ಆದ ಕಾರಣ ಕೊನೆಯವರೆಗೂ ವೀಕ್ಷಿಸಿ ಇವು ಕೆ ಎಸ್ ಪಿ ಡಿ ಒ ಪಿ ಐ ಎಫ್ ಡಿ ಎಸ್ ಡಿ ಎ ಕೆ ಎಫ್ ಡಿ ವಿಲೇಜ್ ಅಕೌಂಟ್ ಪಿ ಸಿ ಇನ್ನು ಮುಂತಾದ ಹಲವಾರು ಸಂವಹನ ಹೇಳಿ ಎರಡನೇ ಪೇಪರ್ ಬರ್ತದೆ ಆ ಪೇಪರ್ಗೆ ಅತಿ ಅತಿ ಉಪಯುಕ್ತವಾಗಿರುವ ಕ್ವಶನ್ ಸ ಕ್ವಶನ್ಸ್ ಆನ್ಸರ್ಗಳಾಗಿವೆ ಆದ ಕಾರಣ ಕೊನೆಯವರೆಗೂ ವೀಕ್ಷಿಸಿ ಈಗಾಗಲೇ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಮೂರನೇ ಸರಣಿ ವಿಡಿಯೋಗಳು ವೀಕ್ಷಿಸಿ ಈ ಕೆಳಗಿನವುಗಳಲ್ಲಿ ಕೆಳಗಿನವರಲ್ಲಿ ಯಾರು ಮೊದಲ ಸಿಂಗಲ್ ಚಿಪ್ ಅಂದರೆ ಮೈಕ್ರೋ ಪ್ರೊಸೆಸರ್ ಅನ್ನು ವಿನ್ಯಾಸಗೊಳಿಸಿದ್ದಾರೆ ಮೈಕ್ರೋ ಪ್ರೊಸೆಸರ್ ಸಿಂಗಲ್ ಚಿಪ್ ಟೆಡ್ ಹಾಪ್ ಪೆಡೋರಿಕೊ ಪಾಗಿನ್ ಸ್ಟ್ಯಾನಿ ಮೇಜರ್ ಮೇಲಿನ ಎಲ್ಲ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲರೂ ಕೆಳಗಿನ ಯಾವ ಉದ್ಯಮಗಳಲ್ಲಿ ಟಚ್ ಸ್ಕ್ರೀನ್ಗಳನ್ನು ಬಳಸಲಾಗುತ್ತದೆ ಯಾವ ಉದ್ಯಮದಲ್ಲಿ ಟಚ್ ಸ್ಕ್ರೀನ್ಗಳನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಹೆವಿ ಇಂಡಸ್ಟ್ರಿ ಸ್ವಯಂಚಾಲಿತ ಟೇಲರ್ ಯಂತ್ರಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ಇವುಗಳನ್ನು ಬಳಸಲಾಗುತ್ತದೆ ಇನ್ನು ನಂತರದ ಪ್ರಶ್ನೆ ಇ ಎಸ್ ಡಿಯ ಪೂರ್ಣ ರೂಪ ಯಾವುದು ವಿದ್ಯುತ್ ಪೂರೈಕೆ ವಿಳಂಬ ಸ್ಥಾಯಿ ವಿದ್ಯುತ್ತಿನ ಡಿಸ್ಚಾರ್ಜ್ ಎಲೆಕ್ಟ್ರಿಕ್ ಸಾಫ್ಟ್ವೇರ್ ಡ್ಯೂಟಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸಾಫ್ಟ್ವೇರ್ ಡ್ಯೂಟಿ ಇ ಎಸ್ ಡಿ ಅಂದರ್ಥ ಎಲೆಕ್ಟ್ರಿಕ್ ಸಾಫ್ಟ್ವೇರ್ ಡ್ಯೂಟಿ ಪ್ರಶ್ನ ಸಂಖ್ಯೆ ನಾಲ್ಕು ಡಿಜಿಟಲ್ ವರ್ಸ್ ವರ್ಸ್ಟೈಲ್ ಡಿಸ್ಕ್ ಅಂದರೆ ಟಿ ವಿ ಡಿ ಎಷ್ಟು ಗಿಗಾ ಅನ್ನು ಮಾಹಿತಿಯನ್ನು ಸಂಗ್ರಹಿಸಬಹುದಾದ ಫೋರ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ನೀವು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಇದಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್ಸ್ ಫೋರ್ ಪಾಯಿಂಟ್ ಸಿಕ್ಸ್ ಕೀಬೋರ್ಡ್ ಲೇಔಟ್ಗಳು ಹಲವು ಸ್ಕ್ರಿಪ್ಟ್ಗಳಲ್ಲಿ ಲಭ್ಯವಿದೆ ಈ ಕೆಳಗಿನವುಗಳಲ್ಲಿ ಲ್ಯಾಟಿನ್ ಲಿಪಿಗಳಲ್ಲಿ ಯಾವುದೂ ಲಭ್ಯವಿದೆ ನೆಹುರಾ ಕೋಲ್ಮಾರ್ಕ್ ಚೂಖೆನ್ ಮೇಲಿನ ಎಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲ ಮೇಲಿನ ಎಲ್ಲವೂ ಕೀಬೋರ್ಡ್ ಲೇಔಟ್ಗಳಲ್ಲಿ ಸ್ಕ್ರಿಪ್ಟ್ಗಳಲ್ಲಿ ಲಭ್ಯವಿದೆ ಕೆಳಗಿನವುಗಳಲ್ಲಿ ಯಾವ ಸಾಧನವು ಹಲವಾರು ಸರ್ವರ್ಗಳಲ್ಲಿ ನೆಟ್ವರ್ಕ್ ಟ್ರಾಪಿಕನ್ನು ವಿತರಿಸುತ್ತದೆ ಆಪ್ಷನ್ ಎ ಡಿ ಎಸ್ ಐ ಡಿ ಎಸ್ ಲೋಡ್ ಬ್ಯಾಲೆನ್ಸರ್ ಸ್ವಿಚ್ ಹಬ್ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿ ಸರಿಯಾದ ಉತ್ತರ ಲೋಡ್ ಬ್ಯಾಲೆನ್ಸರ್ ಲೋಡ್ ಬ್ಯಾಲೆನ್ಸರ್ ಸಾಧನವು ಹಲವಾರು ಸರ್ವಗಳ ನೆಟ್ವರ್ಕ್ಗಳಲ್ಲಿ ಟ್ರಾಫಿಕ್ ಅನ್ನು ವಿತರಿಸುತ್ತದೆ ಇನ್ನು ವಿಂಡೋಸ್ನಲ್ಲಿ ಫೈಲನ್ನು ಆಯ್ಕೆ ಮಾಡಿದ ನಂತರ ಸ್ವಿಫ್ಟ್ ಪ್ಲಸ್ ಸ್ವಿಫ್ಟ್ ಪ್ಲಸ್ ಡಿಲೀಟ್ ಅಂತ ಕೀ ಸಂಯೋಜನೆಯನ್ನು ಒತ್ತಿದರೆ ಏನಾಗ್ತದೆ ಒಂದು ನಕಲಗೊಳ್ಳುತ್ತದೆ ಇನ್ನೊಂದು ಶಾಶ್ವತವಾಗಿ ಅರಿಸಲ್ಪಡುತ್ತದೆ ಮರು ಬಳಕೆಗೆ ಬಿಂಡ್ಗೆ ಹೋಗುತ್ತದೆ ಇನ್ನು ಹೆಸರು ಬದಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ಉತ್ತರಗಳನ್ನು ನೀಡ್ತಾ ಹೋಗಿ ಪ್ರಾಕ್ಟೀಸ್ಗೋಸ್ಕರ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಶಾಶ್ವತವಾಗಿ ಅಳಿಸಲ್ಪಡ್ತದೆ ಟಿಲಿ ಟ್ರೋನ್ ಹೊಡೆದ್ರೆ ಶಾಶ್ವತವಾಗಿ ಅಳಿಸಲ್ಪಡುತ್ತದೆ ಇನ್ನು ಪಿಕ್ಸಲ್ ಸ್ಮಾರ್ಟ್ ಮೋಡನ್ನು ಯಾವ ಕಂಪ್ನಿಯ ಅಭಿವೃದ್ಧಿಪಡಿಸಿದೆ ಪಿಕ್ಸಲ್ ಸ್ಮಾರ್ಟ್ ಮೋಡ್ ಮೈಕ್ರೋಸಾಫ್ಟ್ ಗೂಗಲ್ ಆ್ಯಪಲ್ ಸಮ್ಸಾಂಗ್ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಗೂಗಲ್ ಗೂಗಲ್ನವರು ಅಭಿವೃದ್ಧಿಪಡಿಸಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಇದರಲ್ಲಿ ಒಂದು ಬೈನರಿ ಸಂಖ್ಯೆ ಇದೆ ಅದು ಯಾವುದು ಅಂತ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಒನ್ ಜೀರೋ ಜೀರೋ ಒನ್ ಜೀರೋ ಒನ್ ಇದು ಒಂದು ಬೈನರಿ ಸಂಖ್ಯೆಯಾಗಿದೆ ಕೆಳಗಿನವುಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಒದಗಿಸುವ ಕಂಪನಿಗಳಿಗೆ ಏನೆಂದು ಹೆಸರಿಡಲಾಗಿದೆ ಇಂಟರ್ನೆಟ್ ಯಾವ ಕಂಪ್ನಿ ಒದಗಿಸ್ತವೆ ಅವುಗಳನ್ನು ಏನಂತ ಕರೀತಿದ್ರೆ ಐ ಎಸ್ ಪಿ ಎನ್ ಎಸ್ ಪಿ ನೆಟ್ಕಾಮ್ ಎಫ್ ಟಿ ಪಿ ಇದಕ್ಕೆ ಸರಿಯಾದ ಉತ್ತರ ಐ ಎಸ್ ಪಿ ಐ ಎಸ್ ಪಿ ಎಂಬುದು ಇಂಟರ್ನೆಟ್ ಸೇವೆಯನ್ನು ಒದಗಿಸುವ ಕಂಪ್ನಿಯಾಗಿವೆ ಸ್ಥಳೀಯ ಡಾಟಾವನ್ನು ಸಿಗ್ನಲ್ ಆಗಿ ಪರಿವರ್ತಿಸಲು ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತದೆ ಒ ಸಿ ಆರ್ ಮೋಡ್ಯಾಂ ಮುದ್ರಕ ಮಾನಿಟರ್ ಇದಕ್ಕೆ ಸರಿಯಾದ ಉತ್ತರ ಮಾಡೆಮ್ ಮಾಡೆಮ್ ಎಂಬುದು ಇನ್ನು ಕರ್ಸರ್ನ ಬಲಭಾಗದಲ್ಲಿರುವ ಪಠ್ಯವನ್ನು ಅಳಿಸಲು ಯಾವ ಕೀಯನ್ನು ಒತ್ತಬೇಕು ಕರ್ಸರ್ನ ಬಲಭಾಗದಲ್ಲಿರುವುದು ಯಾವುದನ್ನು ಒತ್ತಬೇಕು ಡೆಲ್ಟ್ ಮಾಡಲು ಬ್ಯಾಕ್ ಪೇಸ್ ಇವೆಲ್ಲವೂ ಡೆಲೀಟ್ ಮೇಲಿನ ಯಾವುದು ಅಲ್ಲ ಈ ಸರಿಯಾದ ಉತ್ತರ ಡೆಲ್ಟ್ ಮಾಡಲು ಏನು ಮಾಡಬೇಕಂದ್ರೆ ಡೆಲ್ಟನ್ನೇ ಒತ್ತಬೇಕು ಇನ್ನು ವಿಭಿನ್ನ ಶೈಲಿಗಳೊಂದಿಗೆ ಪೂರ್ವ ವಿನ್ಯಾಸಗೊಳಿಸಿದ ಖಾಲಿ ಸೈಡ್ ಟಿಮ್ ಟಿಮ್ ಕರೆಯಲಾಗುತ್ತದೆ ಕಾಡಿ ಸ್ಲೈಡನ್ನು ಏನಂತ ಕರೆಯುತ್ತೆ ಸ್ಲೈಡ್ ಸಿದ್ಧ ಸ್ಲೈಡ್ ಟೆಂಪ್ಲೆಟ್ ಸ್ಲೈಡ್ ಫ್ಲೋಡರ್ ಸ್ಲೈಡ್ ಟೆಂಪ್ಲೆಟ್ ಸ್ಲೈಡ್ ಅಂತ ಕರೀತಾ ಇದೆ ಇನ್ನು ನಂತರದ ಪಾಕ್ಸ್ ಒಂದು ಇನ್ಪುಟ್ ಸಾಧನ ಔಟ್ಪುಟ್ ಸಾಧನ ಒಂದು ಮತ್ತು ಎರಡು ಸಹ ಅಂದರೆ ಇನ್ಪುಟ್ಟು ಔಟ್ಪುಟ್ಟು ಎರಡು ಅಂದಂಗೆ ನಾವು ಏನು ಹೇಳಲು ಸಾಧ್ಯವಿಲ್ಲ ಇದರಲ್ಲಿ ಸರಿಯಾದ ಉತ್ತರ ಒಂದು ಮತ್ತು ಎರಡು ಇದು ಇನ್ಪುಟ್ಟು ಹೌದು ಹಾಗೂ ಔಟ್ಪುಟ್ಟನ್ನು ಸಾಧನವೂ ಹೌದು ಇಮೇಲ್ನಲ್ಲಿ ಕಂಡುಬರುವ ಬಿ ಸಿ ಸಿ ವಿಸ್ತೀರ್ಣ ವಿಸ್ತರಣೆ ಏನು ಬಿ ಸಿ ಸಿ ಅಂದರೆ ಏನು ಬ್ಲೈಂಡ್ ಕಾರ್ಬನ್ ಕಾಪಿ ಬ್ಯಾಕ್ ಕಾರ್ಬನ್ ಕಾಪಿ ಬೋಲ್ಡ್ ಕಾರ್ಬನ್ ಕಾಪಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಬ್ಲೈಂಡ್ ಕಾರ್ಬನ್ ಕಾಪಿ ಆಗಿದೆ ಕೆಳಗಿನವುಗಳಲ್ಲಿ ಯಾವುದು ಅಗ್ಗದ ರೀತಿಯ ಇಂಟರ್ನೆಟ್ ಸಂಪರ್ಕವಾಗಿದೆ ಅಗ್ಗದ ರೀತಿಯಲ್ಲಿ ಯಾವುದಂದರೆ ಡೈಲ್ ಡಯಲಪ್ ಇದಕ್ಕೆ ಸರಿಯಾದ ಉತ್ತರ ಡಯಲಪ್ ಡೈಲಪ್ ಸರಿಯಾದ ಉತ್ತರವಾಗಿದೆ ಕಂಪ್ಯೂಟರ್ಗಳು ಮತ್ತು ಇತರ ಅಂತಿಮ ಬಳಕೆದಾರ ಸಾಧನಗಳನ್ನು ಹಬ್ಗಳ ಗಪ್ಗಳು ಮತ್ತು ಸ್ವಿಚ್ಗಳಂತಹ ನೆಟ್ವರ್ಕಿಂಗ್ ಸಾಧನಗಳಿಗೆ ಸಂಪರ್ಕಿಸಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ರೂಟರ್ ನೇರ ಕೇಬಲ್ ಮೂಲಕ ಪ್ಯಾಚೆ ಕೇಬಲ್ ಪಿ ಮತ್ತು ಸಿ ಎರಡು ನಿಮಗೆ ಸರಿಯಾಗಿ ಗಮನ ಇಟ್ಟು ಓದಿಕೊಳ್ಳಿ ಕಂಪ್ಯೂಟರ್ಗಳು ಮತ್ತು ಇತರ ಅಂತಿಮ ಬಳಕೆದಾರರ ಸಾಧನಗಳು ಹಬ್ಗಳು ಮತ್ತು ಸ್ವಿಚ್ಗಳಂತಹ ನೆಟ್ವರ್ಕಿಂಗ್ ಸಾಧನಗಳಿಗೆ ಸಂಪರ್ಕಿಸಲು ಯಾವುದನ್ನು ಬಳಸಲಾಗುತ್ತದೆ ಬಿ ಮತ್ತು ಸಿ ಎರಡು ನಿಮ್ಮ ಕಂಪ್ಯೂಟರ್ನ ಡಿಜಿಟಲ್ ಸಿಗ್ನಲನ್ನು ಟೆಲಿಫೋನ್ ಲೈನ್ಗಳ ಮೂಲಕ ಪ್ರಯಾಣಿಸಬಹುದಾದ ಅನ್ಲಾಕ್ ಸಿಗ್ನಲ್ಗಳಿಗೆ ಪ್ರಯ ಪರಿವರ್ತಿಸುವ ಯಂತ್ರಾಂಶ ತುನುಕ ಟಿಮ್ ಟಿಮ್ ಎಂದು ಕರೆಯಲಾಗುತ್ತದೆ ಕೆಂಪು ತಂತಿ ನೀಲಿ ತಂತಿ ಗೋಪುರ ಮಾಡೆಮ್ ಇದರ ಸರಿಯಾದ ಉತ್ತರ ಮಾಡೆಮ್ ಕಂಪ್ಯೂಟರ್ಗಳು ಮಾನಿಟರ್ಗಳನ್ನು ವಿ ಡಿಒ ಎಂದು ಕರೆಯುತ್ತಾರೆ ಕಂಪ್ಯೂಟರ್ ಮಾಡಿಗಳನ್ನು ಮಾನಿಟರ್ ವಿ ಡಿಒ ಅಂತ ಕರಿತೀವಿ ಇದರಲ್ಲಿ ವಿ ಡಿಒ ಪದದ ಅರ್ಥ ಏನು ವಿಶ್ವಲ್ ಡಿಸ್ಪ್ಲೇ ಕಂಪ್ಯೂಟರ್ ಯುನಿಟ್ ವರ್ಟಿಕಲ್ ಡಿಸ್ ಡಯಾಲಿಸ್ ಯೂನಿಟ್ ವರ್ಟಿಕಲ್ ಡಿಸ್ಪ್ಲೇ ಯುನಿಟ್ ವಿ ಡಿಸ್ಪ್ಲೇ ಯುನಿಟ್ ಸರಿಯಾದ ವರ್ಟಿಕಲ್ ಡಯಾಲಿಸಿಸ್ ಯೂನಿಟ್ ಅಂದರ್ಥ ಇನ್ನು ಎಮ್ ಎಸ್ ಸೆಕ್ಸನ್ನಲ್ಲಿ ಕಪ್ ಕಾರ್ಯದ ಬಳಕೆಯೇನು ಟಾಟಾದ ಸೆಟ್ಗಳ ನಡುವೆ ಗರಿಷ್ಠ ಮೌಲ್ಯವನ್ನು ಪಡೆಯಲು ಸಾಲನ್ನು ನ ಸಾಲವನ್ನು ನಕಲಿಸಲು ವಸ್ತುಗಳನ್ನು ಹುಡುಕಲು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ವಸ್ತುಗಳನ್ನು ಹುಡುಕಲು ಕೋಷ್ಟಕದಲ್ಲಿರುವ ವಸ್ತುಗಳನ್ನು ಹುಡುಕಲು ವೋಲ್ಕ ಅಂತ ಕಾರ್ಯದ ಬಳಕೆ ಆಗ್ತದೆ ಇನ್ನು ಪ್ರಸ್ತುತ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಆವೃತ್ತಿಯಲ್ಲಿ ಬಳಸುವ ಪಾಂಟ್ನ ವಿಧ ಯಾವುದು ಆರನೇ ನುಡಿ ಈಗಾಗಲೇ ಚಾಲ್ತಿಯಲ್ಲಿದೆ ಯಾವ ಪಾಯಿಂಟನ್ನು ಬಳಸ್ತಾರೆ ಅತಿ ಹೆಚ್ಚು ನುಡಿ ಎಲ್ ಇ ನುಡಿ ಒನ್ ಕೆ ತುಂಗ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ತುಂಗ ಆಪ್ಷನ್ ಸಿ ತುಂಗ ಆಗಿದೆ ರಾಷ್ಟ್ರೀಯತೆ ಎಂದು ಬರೆಯಲು ನುಡಿ ಸಿಕ್ಸ್ ಪಾಯಿಂಟ್ ಜೀರೋದಲ್ಲಿ ಯಾವ ಕೋಡವನ್ನು ಬಳಸಬೇಕು ರಾಷ್ಟ್ರೀಯತೆ ಅಂದರೆ ಕೀಬೋರ್ಡ್ನಲ್ಲಿ ಕನ್ನಡ ನುಡಿ ಬರೆಯಲು ರಾಷ್ಟ್ರೀಯತೆ ಅಂತ ಯಾವ ಕೋಡನ್ನು ಬಳಸುತ್ತೇವೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ ಎಕ್ಸ್ ಎಫ್ ಕ್ಯೂ ಎಫ್ ಆರ್ ಐ ವೈ ಟಿ ಇ ಅಂತ ಬಳಸ್ತಾರೆ ಇನ್ನು ಎಮ್ ಎಸ್ ಡಾಕ್ಯುಮೆಂಟ್ನಲ್ಲಿ ಎಮ್ ಎಸ್ ಆಜ್ಞೆಯನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಡೈರೆಕ್ಟ್ರಿಯನ್ನು ಸರಿಸಿ ಫೋಲ್ಡರ್ ಮಾಡಿ ಡೈರೆಕ್ಟ್ರಿಯನ್ನು ರಚಿಸಿ ಇವೆಲ್ಲವು ಈಗ ಸರಿಯಾದ ಉತ್ತರ ಡೈರೆಕ್ಟ್ರಿಯನ್ನು ರಚಿಸಿರಿ ಅಂತ ಅರ್ಥ ಆಗ್ತದೆ ಎಮ್ ಎಸ್ ಒಳ್ಳಿ ಎಮ್ ಡಿ ಆಡಿನ ಯಾವುದಕ್ಕಾಗಿ ಬಳಸಲಾಗ್ತದೆ ಅಂತಂದ್ರೆ ಡೈರೆಕ್ಟ್ರಿಯನ್ನು ರಚಿಸಿ ಇವುಗಳಲ್ಲಿ ಯಾವುದು ಸರಿಯಾದ ಯು ಪಿ ಐ ವರ್ಚುವಲ್ ವಿಳಾಸವಾಗಿದೆ ಯು ಪಿ ಐ ವರ್ಚುವಲ್ ವಿಳಾಸ ಯಾವುದಾಗಿದೆ ಎ ಬಿ ಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಸಿ ಡಾಟ್ ಎಸ್ ಬಿ ಐ ಆಗಿದೆ ವಿಮಾ ಮೊಬೈಲ್ ಅಪ್ಲಿಕೇಶನ್ ಯಾವ ಸೇವೆಯನ್ನು ನೀಡುತ್ತದೆ ಸರಿಯಾದ ಉತ್ತರ ಮೇಲಿನ ಎಲ್ಲ ತಿಳಿಯವರಿಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು